ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಸುಜ್ಲಾನ್ ಚೇರ್ಮನ್ ಪಾಸಸ್ ಅವೇ. ಸುಜ್ಲಾನ್ ಎನರ್ಜಿ ಚೇರ್ಮನ್ ತುಳಸಿ ತಂತಿ ಅವರ ನಿಧನ ಆಯಿತು ನಿನ್ನೆ ರಾತ್ರಿ. ಹಾರ್ಟ್ ಫೇಲ್ಯೂರ್ ಆಗಿತ್ತು ಹಾಗೂ ಬರೀ 64 ವರ್ಷ ಆಗಿತ್ತು ಅವ್ರಿಗೆ ಏಜು. ಅವರು ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ಸುಜ್ಲಾನ್ ಎನರ್ಜಿ ಹಾಗೂ ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ ಅವರೊಬ್ಬರು ಎಕ್ಸ್ಪರ್ಟು. ಸುಜ್ಲಾನನ್ನು ಅವರು 1995 ಸ್ಟಾರ್ಟ್ ಮಾಡಿದರು ಹಾಗೂ ಇದು ಒನ್ ಆಫ್ ದ ಫಸ್ಟ್ ಕಂಪ್ನೀಸ್ ಆಗಿತ್ತು ವಿಂಡ್ ಎನರ್ಜಿ ಸೆಕ್ಟರಲ್ಲಿ ಇಂಡಿಯಾದಲ್ಲಿ. ಆದರೆ ಕಂಪ್ನಿ ತುಂಬ ಲೋನ್ಸ್ ತಗೊಂಡು ಸ್ಟ್ರಗಲ್ ಮಾಡ್ತಾ ಇತ್ತು ಎಷ್ಟೋ ವರ್ಷದಿಂದ. ನ್ಯೂಸ್ ನಂಬರ್ 2, ಕಾರ್ ಡಿಸ್ಪ್ಯಾಚಸ್ ಸೆಪ್ಟೆಂಬರ್ 2022. ಸೆಪ್ಟೆಂಬರ್ 2021 ಕಂಪೇರ್ ಮಾಡಿದರೆ ಕಾರ್ ಡಿಸ್ಪ್ಯಾಚಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಿಂದ ಅವರು ಡೀಲರ್ಸಿಗೆ ಸಪ್ಲೈ ಮಾಡಿದ ಸ್ಟ್ಯಾಟಿಸ್ಟಿಕ್ಸ್ ಇದು. ಯಾಕಂದರೆ ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕೋದಿಲ್ಲ, ಎಷ್ಟು ಸೇಲ್ಸ್ ಆಗಿದೆ ಅಂತ ಇರೋದಿಲ್ಲ, ಎಷ್ಟು ಕಾರ್ ಕಂಪ್ನೀಸು ಡೀಲರ್ಸಿಗೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ಗೊತ್ತಾಗುತ್ತೆ ಡಿಮ್ಯಾಂಡ್ ಹೇಗಿದೆ ಅಂತ. ಮಾರುತಿ ಸುಜುಕಿ 63,000 ಅಪ್ರಾಕ್ಸಿಮೇಟ್ಲಿ ಯೂನಿಟ್ಸ್ ಸೆಪ್ಟೆಂಬರ್ 2021 ಡಿಸ್ಪ್ಯಾಚ್ ಮಾಡಿದರು. 2022 ಸೆಪ್ಟೆಂಬರ್ಲಿ ಆಲ್ಮೋಸ್ಟ್ 1.48 lakh ಯೂನಿಟ್ಸನ್ನು ಅವರು ಡಿಸ್ಪ್ಯಾಚ್ ಮಾಡಿದ್ದಾರೆ. ಹ್ಯುಂದೈ 33,000 ಯೂನಿಟ್ಸಿಂದ 49,000 ಯೂನಿಟ್ಸ್ ಅಪ್ರಾಕ್ಸಿಮೇಟ್ಲಿ 50% ಜಾಸ್ತಿ ಆಗಿದೆ. ಟಾಟಾ ಮೋಟರ್ಸು 85% ಜಾಸ್ತಿ ಆಗಿದೆ. ಕಿಯಾ ಮೋಟರ್ಸ್ 79% ಜಾಸ್ತಿ ಆಗಿದೆ. ಟೊಯೋಟಾ ಕಿರ್ಲೋಸ್ಕರ್ 66% ಜಾಸ್ತಿ ಆಗಿದೆ. ಸೊ ನಿಮಗೆ ಕಾಣಿಸುತ್ತೆ ಎಷ್ಟು ಹೈ ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ಈ ಹಬ್ಬದ ಸೀಸನಲ್ಲಿ ತುಂಬಾ ಜನ ಕಾರ್ ತೊಗೋಬೇಕಂತ ಇರ್ತಾರೆ, ಅದಕ್ಕೆ ಇಷ್ಟು ಜಾಸ್ತಿ ಗ್ರೋತ್ ಆಗಿದೆ ಸೆಪ್ಟೆಂಬರ್ 2022. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಜಿಯೋ ಪ್ರಕಾರ 5G ಸರ್ವಿಸಸ್ ಇಂಡಿಯಾದಲ್ಲಿ ಮೋಸ್ಟ್ ಕಮ್ಮಿ ರೇಟಲ್ಲಿ ಅಫೋರ್ಡಬಲ್ ರೇಟಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ವರ್ಲ್ಡ್ ರೇಟ್ಸನ್ನು ಕಂಪೇರ್ ಮಾಡಿದರೆ. FIIs ಸೆಪ್ಟೆಂಬರ್ 2021 ನೆಟ್ ಸೆಲ್ಲರ್ಸ್ ಆಗಿದ್ದರು. ಅಪ್ರಾಕ್ಸಿಮೇಟಾಗಿ 7,600 crore ವರ್ತ ಶೇರ್ಸನ್ನು ಸೇಲ್ ಮಾಡಿದರು ನೆಟ್ ಬೇಸಿಸ್ ಮೇಲೆ. ಹಾಗೂ ಗೌರ್ಮೆಂಟು ವಿಂಡ್ ಫಾಲ್ ಪ್ರಾಫಿಟ್ ಟ್ಯಾಕ್ಸ್ ಅಂತ ಹಾಕಿದರು ಇಲ್ಲಿ ಲೋಕಲ್ ಆಗಿ ಕ್ರೂಡ್ ಆಯಿಲ್ ಮತ್ತು ಡೀಸೆಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನೀಸ್ ಮೇಲೆ, ಅದನ್ನು ಕಮ್ಮಿ ಮಾಡಿದರು ಈಗ. ಯಾಕಂದರೆ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.